ಎಲ್ರಿಗೂ ನಮಸ್ತೆ. ಆತ್ಮೀಯರೆ, ನಾನು ನಿಮ್ಮ ಸತೀಶ್ ಆಚಾರ್. ಸ್ನೇಹಿತರೆ, 2023 ಮತ್ತು 24ನೇ ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ 3ನೇ ತರಗತಿ ಕನ್ನಡ ಅಂಕಗಳು 30. ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ. 4 ಪ್ರಶ್ನೆ 1 ಅಂಕ ಇದಕ್ಕೆ ನೀಡಲಾಗಿದೆ. ಪ್ರಶ್ನೆ ಮುಂದೆ ಹೊರಗೆ ಸಂತೋಷ, ಅದಕ್ಕೆ ಸಂಬಂಧಪಟ್ಟಂತೆ ದುಃಖ ಒಳಗೆ ಉತ್ತರ ಹಿಂದೆ ಅಂತಕ್ಕಂಥದ್ದನ್ನು ನೀಡಲಾಗಿದೆ. 2 ಕೊಟ್ಟಿರುವ ಪದಗಳನ್ನು ಬಿಡಿಸಿ ಮತ್ತು ಕೂಡಿಸಿ ಬರೆಯಿರಿ. ಶಾಲೆಯಲ್ಲಿ, ರಸ್ತೆಯಲ್ಲಿ, ಕತೆ ಪ್ಲಸ್ 1, ಮಾತು ಪ್ಲಸ್ 1. 4 ಪ್ರಶ್ನೆ 1 ಅಂಕ, ಒಟ್ಟು 4 ಅಂಕಗಳು. 3ನೇ ಮುಖ್ಯ ಪ್ರಶ್ನೆ, ಪತ್ರ ರವಾನೆಯ ಹಂತಗಳಿಗೆ ಅನುಕ್ರಮ ಸಂಖ್ಯೆ ನೀಡು. ಸೊ ಇಲ್ಲಿ ಪತ್ರ ರವಾನೆಯನ್ನು ಮಾಡೋದಕ್ಕೆ ಅನುಕ್ರಮ ಸಂಖ್ಯೆಯನ್ನು ನೀಡ್ತಾ ಹೋಗಬೇಕಾಗುತ್ತೆ. 8 ಚಿತ್ರಗಳನ್ನು ನೀಡಲಾಗಿದೆ. ಪ್ರತಿ ಚಿತ್ರಕ್ಕೆ ಅರ್ಧ ಅಂಕಗಳು, ಒಟ್ಟಾರೆಗೆ 4 ಅಂಕಗಳು ನೀಡಲಾಗಿದೆ. ನಂತರ ಕೊಟ್ಟಿರುವ ಪದಗಳ ಮುಂದೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕುವಂತಕ್ಕಂಥದ್ದು. ಇಲ್ಲೂ ಕೂಡ 4 ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟಾರೆಗೆ 4 ಅಂಕ. ಯಾವುದು? ಓಹೋ, ರಾಜ ರಾಣಿ ರಾಕೆಟ್, ಹಣ್ಣನ್ನು ತಿಂದರು. ಚಿತ್ರದಲ್ಲಿ ಕಾಣುವ ದಿನಪತ್ರಿಕೆಗಳ ಹೆಸರುಗಳನ್ನು ಪಟ್ಟಿ ಮಾಡು. ಸೊ ಈ ಒಂದು ಚಟುವಟಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ನಂತರ ಮುಂದುವರೆದು ನಾವು ನೋಡಿದಾಗ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 8 ಸಾಲುಗಳು. ಹೂವನ್ನು ಮಾರುತ್ತಾ ಹೂವಾಡಗಿತ್ತಿ ಪದ್ಯವನ್ನು ಪೂರ್ಣಗೊಳಿಸಬೇಕು. 7ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹೂಗಳನ್ನು ಮಾರುವವನಿಗೆ ಏನೆಂದು ಕರೆಯುತ್ತಾರೆ? ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದಳು? ನಿಮಗೆ ಇಷ್ಟವಾದ ಒಂದು ದಿನಪತ್ರಿಕೆ ಹೆಸರನ್ನು ಬರೆಯಿರಿ. ಕೆಳಗೆ ನೀಡಿರುವ ಸನ್ನಿವೇಶದ ಕುರಿತು 3-4 ವಾಕ್ಯಗಳಲ್ಲಿ ಬರೆಯಿರಿ. ಶಾಲಾ ವಾರ್ಷಿಕೋತ್ಸವದ ಸನ್ನಿವೇಶ. ಸೊ ಈ ರೀತಿ 8 ಮುಖ್ಯ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತಕ್ಕಂಥದ್ದು. ಸೊ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ. ಇದಕ್ಕೂ ವಿಭಿನ್ನವಾಗಿ ತಾವು ತಮ್ಮ ಶಾಲಾ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡು 3ನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ. ನಮಸ್ತೆ, ಧನ್ಯವಾದಗಳು.